Guys, in one question on goodwill calculation, okay? A Limited acquired 75% ordinary shares of Z Limited for ₹13 lakhs on 1st of April 2023. And very beginning of the year, 75% shares in A company, Z company to purchase Madhidhyate. ಯಾವತ್ತು ಬಿಗಿನಿಂಗ್ ಆಫ್ ದ ಇಯರ್ ಅಂದ್ರೆ ಆ ಡೇಟ್ ಅಲ್ಲಿ ಝೆಡ್ ಕಂಪನಿದು ಶೇರ್ಸ್ ಒಂದು ಶೇರ್ಗೆ ₹1 ಬದಲು ₹1.5 ಇದೆಯಂತೆ. ಸೊ ಬ್ಯಾಲೆನ್ಸ್ ಶೀಟ್ ಝೆಡ್ ಕಂಪನಿ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ ನಾನ್ ಕರೆಂಟ್ ಅಸೆಟ್ಸ್ 10 ಲ್ಯಾಕ್ಸ್, ಕರೆಂಟ್ ಅಸೆಟ್ಸ್ 6 ಲ್ಯಾಕ್ಸ್, ಟೋಟಲ್ ಅಸೆಟ್ಸ್ 16 ಲ್ಯಾಕ್ಸ್. ಶೇರ್ ಕ್ಯಾಪಿಟಲ್ 10 ಲ್ಯಾಕ್ ರುಪೀಸ್ ಶೇರ್ಸ್ ಆಫ್ 1 ಇಂಚು, ರಿಟೈನ್ಡ್ ಅರ್ನಿಂಗ್ಸ್ 6 ಲ್ಯಾಕ್ಸ್. ಕ್ಯಾಲ್ಕುಲೇಟ್ ಗುಡ್ ವಿಲ್ ಆಫ್ ಝೆಡ್ ಕಂಪನಿ ಅಂತ ಹೇಳಿದ್ದಾನೆ. ಈಗ ನೋಡೋದಾದ್ರೆ 75% ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದೆ 13 ಲ್ಯಾಕ್ ರುಪೀಸ್. ಹಾಗಾದ್ರೆ ಕನ್ಸಿಡರೇಷನ್ ಟ್ರಾನ್ಸ್ಫರ್ ಟೋಟಲ್ ಅಮೌಂಟ್ 13 ಲ್ಯಾಕ್ ರುಪೀಸ್ ಮಾಡಿದೀವಿ. ಇದಕ್ಕೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ಆಡ್ ಮಾಡಬೇಕು. ಹೆಂಗ ಆಡ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ನಮಗೆ ಮಾರ್ಕೆಟ್ ವ್ಯಾಲ್ಯೂ ಚೇಂಜ್ ಆದಾಗ ₹1 ಇರೋದು ₹1.5 ಆದಾಗ ಅದರಲ್ಲಿ ರಿಟೈನ್ಡ್ ಅರ್ನಿಂಗ್ಸ್ ಸೇರ್ಕೊಂಡಿರೋದ್ರಿಂದ ಏನ್ ಸೇರ್ಕೊಂಡಿರುತ್ತೆ, ರಿಟೈನ್ಡ್ ಅರ್ನಿಂಗ್ಸ್ ಸೇರ್ಕೊಂಡಿರುತ್ತೆ. ರಿಟೈನ್ಡ್ ಅರ್ನಿಂಗ್ಸ್ ಸೇರ್ಕೊಂಡ ಮಾರ್ಕೆಟ್ ಅಲ್ಲಿ ರಿವ್ಯಾಲ್ಯೂ ಮಾಡ್ತೀವಿ. ಹಾಗಾದ್ರೆ ನಾವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮಾಡಬೇಕಾದ್ರೆ ಝೆಡ್ ಕಂಪನಿದು ಶೇರ್ ಕ್ಯಾಪಿಟಲ್ 10 ಲ್ಯಾಕ್ ರುಪೀಸ್ ಇತ್ತು. ಇಲ್ಲಿ ಹೋಲ್ಡಿಂಗ್ ರೇಷಿಯೋ ಮಾಡಿದ್ರೆ ಎ ಮತ್ತೆ ಝೆಡ್ 75% ಇವರು, 25% ಇವರು. ಹಾಗಾದ್ರೆ 10 ಲ್ಯಾಕ್ಸ್ ಅಲ್ಲಿ 25% ಎಷ್ಟು ಶೇರ್ಸ್ ಬರುತ್ತೆ ಅಂದ್ರೆ 2.5 ಲಕ್ಷ ಶೇರ್ಸ್ ಬರುತ್ತೆ. ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಓಡ್ತಾ ಇದೆ ಅಂದ್ರೆ ₹1 ಓಡ್ತಾ ಇದೆ. ನೋಡಿ, ಇದ್ರ ಹಿಂದಿನ ಪ್ರಾಬ್ಲಮ್ ನಾವು ರಿಟೈನ್ಡ್ ಅರ್ನಿಂಗ್ಸ್ ನ ತಗೊಂಡಿದ್ವಿ. ಇಲ್ಲಿ ರಿಟೈನ್ಡ್ ಅರ್ನಿಂಗ್ಸ್ ತಗೊಳ್ತಾ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ₹1 ಇರ್ತಕ್ಕಂತ ಶೇರ್ ಬೆಲೆ ₹1 ಆಗಿದೆ. ಹೆಂಗ್ ಸಾಧ್ಯ ಆಗುತ್ತೆ ಅಂದ್ರೆ ರಿಟೈನ್ಡ್ ಅರ್ನಿಂಗ್ಸ್ ಸೇರ್ಸಿರ್ತೀವಿ. ಹಾಗಾದ್ರೆ 2,50,000 ಇಂಟು 1 ರುಪೀ 50 ಪೈಸೆ ಅಂದ್ರೆ 3,75,000 ರುಪೀಸ್ ಬರುತ್ತೆ. ಅದನ್ನ ಆಡ್ ಮಾಡಿದ್ರೆ 16,75,000 ರುಪೀಸ್ ಬರುತ್ತೆ. ಇದಕ್ಕೆ ಫೇರ್ ವ್ಯಾಲ್ಯೂ ಆಫ್ ದ ಅಸೆಟ್ಸ್ ನ ಮೈನಸ್ ಮಾಡಬೇಕು. ಇದರಲ್ಲಿ ಫೇರ್ ವ್ಯಾಲ್ಯೂ ಆಫ್ ದ ಶೇರ್ ಕ್ಯಾಪಿಟಲ್ 10 ಲ್ಯಾಕ್ಸ್ ಇದೆ, ಹಾಗೆ ರಿಟೈನ್ಡ್ ಅರ್ನಿಂಗ್ಸ್ 6 ಲ್ಯಾಕ್ ರುಪೀಸ್ ಇದೆ. ಟೋಟಲ್ 16 ಲ್ಯಾಕ್ ರುಪೀಸ್ ಅನ್ನ ಮೈನಸ್ ಮಾಡಿದ್ರೆ 75,000 ರುಪೀಸ್ ಗುಡ್ ವಿಲ್ ಬರುತ್ತೆ. ಇದು ಮಾರ್ಕೆಟ್ ವ್ಯಾಲ್ಯೂ ಚೇಂಜ್ ಆದಾಗ ಯಾವ ರೀತಿ ಮಾಡ್ತಕ್ಕಂಥದ್ದು ಅಂತ ಹೇಳಿ ನೋಡಿ. ಮಾರ್ಕೆಟ್ ವ್ಯಾಲ್ಯೂ ಚೇಂಜ್ ಆದಾಗ ನಾವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಲ್ಲಿ ರಿಟೈನ್ಡ್ ಅರ್ನಿಂಗ್ಸ್ ನ ಸೇರಿಸೋದಿಲ್ಲ, ಯಾಕೆಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ.